ರಾಜ್ಯದಲ್ಲಿ ನಿಲ್ಲದ ಮಳೆ ಆರ್ಭಟ. ಅಕ್ಟೋಬರ್ 15ರವರೆಗೂ ಸುರಿಯಲಿದೆಯಂತೆ ಭಾರಿ ಮಳೆ. ಹವಾಮಾನ ಇಲಾಖೆಯಿಂದ ಮತ್ತೆ ಎಚ್ಚರಿಕೆ. ಅತಿವೃಷ್ಟಿಯಿಂದ ತತ್ತರಿಸುತ್ತಿದೆ ಉತ್ತರ ಕರ್ನಾಟಕ. ರಸ್ತೆಗಳ ಸ್ಥಿತಿ ಅಯೋಮಯ. ರಾಜ್ಯದಲ್ಲಿ ಮುಂದುವರಿದ ಕೊರೋನಾ ಕಂಟಕ. ಇಂದು ಸಹ 7606 ಹೊಸ ಪಾಸಿಟಿವ್ ಪ್ರಕರಣ ಪತ್ತೆ. ಕಳೆದ 24 ಗಂಟೆಯಲ್ಲಿ ಒಟ್ಟು 70 ಜನರ ಸಾವು. ಸೋಂಕಿತರ ಚೇತರಿಕೆಯಲ್ಲೂ ದಾಖಲೆ. ಒಂದೇ ದಿನ 12,000ಕ್ಕಿಂತಲೂ ಅಧಿಕ ರೋಗಿಗಳ ಡಿಸ್ಚಾರ್ಜ್. ಶುಲ್ಕ ವಿಚಾರಕ್ಕೆ ಟೋಲ್ ಸಿಬ್ಬಂದಿಯೊಂದಿಗೆ ಕಲಹ. ಗಲಾಟೆ ಅತಿರೇಕಕ್ಕೆ ಹೋಗಿ ವ್ಯಕ್ತಿಯ ಕೊಲೆಯಲ್ಲಿ ಹತ್ಯೆ. ಮೈಸೂರು ನಂಜನಗೂರು ರಸ್ತೆಯ ಟೋಲ್ ಗೇಟ್ ಬಳಿ ಘಟನೆ. ಮೈಸೂರಿನ ಕಡಕೋಳ ಗ್ರಾಮದ ನಿವಾಸಿ ಗಣೇಶ್ ಸಾವು. ಆರೋಪಿಗಳಿಗೆ ಬಲೆ ಬೀಸಿದ ಪೊಲೀಸರು. ತೀವ್ರಗೊಂಡ ತನಿಖೆ. ಬಿಹಾರ್ ಚುನಾವಣೆ ಹಿನ್ನೆಲೆ ನಿಲ್ಲದ ನಿಗೂಢ ಕೈಚಳಕದ ಗೊಂದಲ. ಚಿರಾಗ್ ಪಾಸ್ವಾನ್ ನಡೆ ಹಿಂದೆ ಪ್ರಶಾಂತ್ ಕಿಶೋರ್ ಕೈವಾಡ ಶಂಕೆ. ಚುನಾವಣಾ ತಂತ್ರಜ್ಞನ ವಿರುದ್ಧ ಶಂಕೆ ವ್ಯಕ್ತಪಡಿಸಿದ ಬಿಜೆಪಿ ನಾಯಕರು. ಆರೋಪ ಅಲ್ಲಗಳಿದ ಪ್ರಶಾಂತ್ ಕಿಶೋರ್. ಜೆಡಿಯುನಿಂದಲೂ ಆರೋಪ ನಿರಾಕರಣೆ. ಕೇರಳದ ಜೆಡಿಎಸ್ ಘಟಕವನ್ನು ವಿಸರ್ಜಿಸಿದ ಎಚ್ಡಿ ದೇವೇಗೌಡ. ವರಿಷ್ಠರ ಪತ್ರಗಳಿಗೆ ಕೇರಳ ಘಟಕದ ಅಧ್ಯಕ್ಷ ಸಿಕೆ ನಾನು ಉತ್ತರಿಸದ ಹಿನ್ನೆಲೆಯಲ್ಲಿ ತತ್ಕ್ಷಣದಿಂದಲೇ ಕ್ರಮ. ಅಡಾಕ್ ಕಮಿಟಿ ರಚಿಸಿ ಆದೇಶ ಹೊರಡಿಸಿದ ಜೆಡಿಎಸ್ ರಾಷ್ಟ್ರಾಧ್ಯಕ್ಷ. ಇವು ಈ ಹೊತ್ತಿನ ಟಾಪ್ 5 ಸ್ಟೋರಿ. ನೈಜ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಬೆಂಬಲಿಸಿ.